ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಪ್ರಮಾಣ ವಚನಕ್ಕೂ ಮುನ್ನ ವಾರಣಾಸಿ ವಿಶ್ವನಾಥ ಮಂದಿರದಲ್ಲಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. 2019 ಲೋಕಸಭಾ ಚುನಾವಣೆಯ ಅಭೂತಪೂರ್ವ ವಿಜಯದ ಬಳಿಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಅಮಿತ್ ಶಾ ಅವರೊಂದಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವನಾಥ ಮಂದಿರದಲ್ಲಿ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಿದ್ದು, May 30 ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. 2014 ಸಹ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಪೂಜೆ ಸಲ್ಲಿಸಿದರು. ವಾರಣಾಸಿ ಸ್ವತಃ ಪ್ರಧಾನಿ ಮೋದಿ ಅವರ ಸ್ವಕ್ಷೇತ್ರವಾಗಿದ್ದು, ತಮ್ಮನ್ನು ಗೆಲ್ಲಿಸಿದ ಮತದಾರರಿಗೆ ಪ್ರಧಾನಿ ಮೋದಿ ಇಂದು ಧನ್ಯವಾದ ತಿಳಿಸಿದ್ದಾರೆ. ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ಇಟ್ಟಿರುವವರು ಎನ್ನಲಾದವರ ವಿರುದ್ಧ ಈವರೆಗೂ ಒಟ್ಟು 25 ನೋಟಿಸ್ಗಳನ್ನು ಜಾರಿಯಾಗಿವೆ. ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ಇಟ್ಟಿರುವವರು ಆದಷ್ಟು ಬೇಗ ಜೈಲು ಸೇರುವ ಲಕ್ಷಣಗಳು ಕಾಡುತ್ತಿದೆ. ಯಾಕೆಂದರೆ ಭಾರತದ ಮನವಿಗೆ ಸ್ಪಂದಿಸಿರುವ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಸ್ವಿಸ್ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ ಭಾರತೀಯ ಪ್ರಜೆಗಳ ಮಾಹಿತಿ ನೀಡುವಲ್ಲಿ ಸಾಥ್ ನೀಡುವ ಸಾಧ್ಯತೆ ಇದೆ. ಮಾಹಿತಿ ಬಹಿರಂಗಪಡಿಸುವ ಬಗ್ಗೆ ಈಗಾಗಲೇ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಖಾತೆದಾರರಿಗೆ ನೋಟಿಸ್ ಕಳುಹಿಸುವ ಮೂಲಕ ಎಚ್ಚರಿಕೆ ನೀಡುತ್ತಿದೆ. ಇನ್ನು ಮಾರ್ಚ್ನಿಂದ ಈವರೆಗೆ ಒಟ್ಟು 25 ನೋಟಿಸ್ಗಳನ್ನು ಜಾರಿ ಮಾಡಿದ್ದು, 30 ದಿನದೊಳಗೆ ನೋಟಿಸ್ಗೆ ಪ್ರತಿಕ್ರಿಯೆ ನೀಡುವಂತೆ ಸೂಚನೆ ನೀಡಿದೆ. ಇನ್ನು May 21 ಒಂದೇ ದಿನ ಒಟ್ಟು 11 ನೋಟಿಸ್ಗಳನ್ನು ಕಂಪನಿ ಹಾಗೂ ಖಾತೆದಾರ ವ್ಯಕ್ತಿಗಳಿಗೆ ನೀಡಲಾಗಿದೆ ಎಂದು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ತಿಳಿಸಿದೆ. ರಫೇಲ್ ದಾಖಲೆ ಕಳ್ಳತನದ ತನಿಖೆಗಾಗಿ IAF ತಂಡ ಫ್ರಾನ್ಸ್ಗೆ ತೆರಳಿದೆ. ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಿಸಿದಂತೆ ಈ ಹಿಂದೆ ಮುಖ್ಯವಾದ ಫೈಲ್ಗಳು ಲೀಕ್ ಆಗಿದ್ದವು. ಅಲ್ಲದೆ ಇದು ರಾಷ್ಟ್ರ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಸದ್ಯ ರಫೇಲ್ ಖರೀದಿಯ ದಾಖಲೆಗಳ ಕಳ್ಳತನ ಪ್ರಕರಣ ಭೇದಿಸಲು ಫ್ರಾನ್ಸ್ಗೆ IAF ರಫೇಲ್ ಮ್ಯಾನೇಜ್ಮೆಂಟ್ ತಂಡ ಭೇಟಿ ನೀಡಿದೆ. ಫೆರೋನಿಕ್ಸ್ ಹಾಗೂ ತಜ್ಞರ ತಂಡ ರಫೇಲ್ ದಾಖಲೆಗಳ ಕುರಿತು ಫ್ರಾನ್ಸ್ನಲ್ಲಿ ತನಿಖೆ ಮಾಡಲಿದ್ದು, ಯಾವುದಾದರೂ ಫೈಲ್ ಕಳ್ಳತನ ಮಾಡಲಾಗಿದೆಯೇ, ಫೋಟೋ ಕಾಪಿ ಅಥವಾ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ನ ಆಕ್ಸಿಸ್ ಮಾಡಿ ದಾಖಲೆ ದೋಚಲಾಗಿದೆ ಎಂಬುದರ ಬಗ್ಗೆ ರಫೇಲ್ ಯುದ್ಧ ವಿಮಾನಗಳನ್ನು ತಯಾರಿಸುವ ಡಸಲ್ಟ್ ಏವಿಯೇಷನ್ ಸಂಸ್ಥೆಯಲ್ಲಿ IAF ತಂಡ ಪರಿಶೀಲನೆ ನಡೆಸುತ್ತಿದೆ ಅಂತ ಮೂಲಗಳು ತಿಳಿಸಿವೆ. ದತ್ತಾತ್ರೇಯನಿಗೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ರುದ್ರಾಭಿಷೇಕ ಮಾಡಿದರು. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಕಲಬುರಗಿಯ ಅಫ್ಜಲ್ಪುರ್ ತಾಲೂಕಿನ ದೇವಲ ಗಾಣ್ಗಾಪುರದಲ್ಲಿರುವ ಸುಪ್ರಸಿದ್ಧ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ದತ್ತಾತ್ರೇಯ ಸುವರ್ಣ ಪಾದುಕಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ರುದ್ರಾಭಿಷೇಕ ನೆರವೇರಿಸಿ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯ ನೆರವೇರಿಸಿದರು. ದೇವಲ್ ಗಾಣ್ಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಂದ ಅಪಾರ ಭಕ್ತರು ಆಗಮಿಸಿ ಹರಕೆ ತೀರಿಸುತ್ತಾರೆ. ದಾಖಲೆ ವೇಗದಲ್ಲಿ ಚಲಿಸಿದ ಜಪಾನ್ ಸುಪ್ರೀಂ ಬುಲೆಟ್ ರೈಲು. ಮುಂಬರುವ ಟೋಕಿಯೋ ಒಲಿಂಪಿಕ್ಸ್ಗಾಗಿ ಜಪಾನ್ ಸುಪ್ರೀಂ ಬುಲೆಟ್ ರೈಲು ನಿರ್ಮಿಸಿದ್ದು, ಮೈಬಾರ್ ಕ್ಯೂಟೋ ನಗರಗಳ ನಡುವೆ ಗಂಟೆಗೆ 360 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಇದು ದಾಖಲೆ ಬರೆದಿದೆ. ಸುಪ್ರೀಂ ಸುಧಾರಿತ ಬುಲೆಟ್ ರೈಲ್ ಆಗಿದ್ದು, ಕಡಿಮೆ ವಿದ್ಯುತ್ ಬಳಸುವುದಲ್ಲದೆ ಎಂಜಿನ್ ಮತ್ತು ಹೊರ ವಿನ್ಯಾಸದಲ್ಲಿ ಹಲವು ಬದಲಾವಣೆ ಮಾಡಲಾಗಿದೆ ಎಂದು ಜಪಾನ್ ಕೇಂದ್ರ ರೈಲ್ವೆ ವಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ₹1,526 crore ಅಂದರೆ 2.2 ಶತಕೋಟಿ ವೆಚ್ಚದಲ್ಲಿ ಹೊಸ ಬುಲೆಟ್ ರೈಲುಗಳನ್ನು ಜಪಾನ್ ತಯಾರಿಸುತ್ತಿದ್ದು, 2030 ವೇಳೆಗೆ ಸುಪ್ರೀಂ ಹಾಗೂ ಅಲ್ಪಾ ಎಕ್ಸ್ ಮಾದರಿಯ ಬುಲೆಟ್ ರೈಲುಗಳು ಕಾರ್ಯಾಚರಿಸಲಿವೆ ಎಂದು ಜಪಾನ್ ರೈಲ್ವೆ ಹೇಳಿದೆ. ಕುರ್ಚಿ ಬದಲು ಟೈರ್ಗಳನ್ನು ಬಳಸಿದ್ದೆ, ಕೋಚಿಂಗ್ ಸೆಂಟರ್ನಲ್ಲಿ ರಣ ಬೆಂಕಿಗೆ ಕಾರಣವಾಯಿತು. ಸೂರತ್ನಲ್ಲಿ ಬೆಂಕಿ ದುರಂತ ಸಂಭವಿಸಿದ ಕೋಚಿಂಗ್ ಸೆಂಟರ್ನಲ್ಲಿ ಟೈರ್ಗಳನ್ನು ಕುರ್ಚಿ ರೀತಿ ಬಳಸಲಾಗಿತ್ತು. ಇದರಿಂದಾಗಿ ಬೆಂಕಿ ಜ್ವಾಲೆಗಳು ಅತಿ ವೇಗದಲ್ಲಿ ವ್ಯಾಪಿಸಿ ದೊಡ್ಡ ಅವಘಡಕ್ಕೆ ಕಾರಣವಾಯಿತು ಎಂದು ಗುಜರಾತ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ JN ಸಿಂಗ್ ತಿಳಿಸಿದ್ದಾರೆ. ಕಟ್ಟಡದಲ್ಲಿ ಫ್ಲ್ಯಾಕ್ಸ್ ಟೈರ್ಗಳು ಸೇರಿದಂತೆ ಶೀಘ್ರ ದಹನವಾಗುವ ವಸ್ತುಗಳಿದ್ದವು, ಜೊತೆಗೆ ಅಗ್ನಿಶಾಮಕ ವಾಹನಗಳು ದೂರವಿದ್ದವು. ಇದರಿಂದ ರಕ್ಷಣಾ ಕಾರ್ಯ ವಿಳಂಬವಾಯಿತು ಎಂದು ತಿಳಿಸಿದ್ದಾರೆ. ಬೆಂಕಿಯು ಅತಿ ವೇಗದಲ್ಲಿ ಹಬ್ಬಿದ್ದು ಕೋಚಿಂಗ್ ಸೆಂಟರ್ನ ಛಾವಣಿ ಕೇವಲ 5 ಅಡಿ ಎತ್ತರದಲ್ಲಿತ್ತು. ಇಂತಹ ಕೊಠಡಿಯಲ್ಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಅಸಾಧ್ಯವಾಗುವುದರಿಂದ ಕೋಚಿಂಗ್ ಸೆಂಟರ್ನ ಮಾಲೀಕ ಟೈರ್ಗಳನ್ನು ಬಳಸಿದ್ದ ಎಂದು ತಿಳಿಸಿದ್ದಾರೆ. ಘಟನೆಯಲ್ಲಿ ಹಲವು ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡರು ಎಂದು ವಿವರಿಸಿದ್ದಾರೆ. Thank you.
ನೀರು ಹರಿಸಲು ರಾಜ್ಯ ಸರ್ಕಾರವು ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಮುಂದೆ ಕೈಚಾಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಚನೆ ಬಳಿಕ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನಿಗೆ ಕೆಆರ್ಎಸ್ ಜಲಾಶಯದಿಂದ ಒಂದು ಕಟ್ಟು ನೀರು ಹರಿಸಲು ರಾಜ್ಯ ಸರ್ಕಾರವು ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಮುಂದೆ ನೀರಿಗಾಗಿ ಯಾಚಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಕೇಂದ್ರ ಸರ್ಕಾರವು ಕರ್ನಾಟಕದ ವಿರೋಧದ ನಡುವೆಯೂ 10 ತಿಂಗಳ ಹಿಂದೆ ಪ್ರಾಧಿಕಾರ ರಚಿಸಿತ್ತು. ಇದಕ್ಕೂ ಮೊದಲು ಅಚ್ಚುಕಟ್ಟು ವ್ಯಾಪ್ತಿಯ ರೈತರಿಗೆ ನೀರಿನ ಅಗತ್ಯವಿದ್ದಾಗ ನೀರಾವರಿ ಸಲಹಾ ಸಮಿತಿ ಐಸಿಸಿ ಸಭೆಯು ನಿರ್ಣಯ ಕೈಗೊಳ್ಳುತ್ತಿತ್ತು. ಬೆಳೆ ಮಾಹಿತಿ, ನೀರಿನ ಲಭ್ಯತೆ ಆಧಾರದ ಮೇಲೆ ನೀರು ಹರಿಸುವ ವೇಳಾಪಟ್ಟಿ ಬಿಡುಗಡೆ ಮಾಡುತ್ತಿತ್ತು. ಪ್ರಾಧಿಕಾರ ರಚನೆ ನಂತರ ಕಾವೇರಿ ನೀರು ನಿರ್ವಹಣೆ ಹಂಚಿಕೆಯ ಮೇಲೆ ರಾಜ್ಯ ಸರ್ಕಾರಕ್ಕೆ ಇದ್ದ ಅಧಿಕಾರ ಕೈತಪ್ಪಿದೆ. ಜನಪ್ರತಿನಿಧಿಗಳಿಗೂ ಅಧಿಕಾರ ಇಲ್ಲವಾಗಿದೆ. ಹೀಗಾಗಿ ರೈತರು ನೀರಿಗಾಗಿ ಅಧಿಕಾರಿಗಳ ಎದುರು ಬೇಡುವಂತಾಗಿದೆ. ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 5 ದಾರುಣ ಸಾವು. ಕಾರು ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮ 5 ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ನವಲಗುಂದ ಬಳಿ ನಡೆದಿದೆ. ಘಟನೆಯಲ್ಲಿ 3 ಸ್ಥಳದಲ್ಲಿ ಸಾವನ್ನಪ್ಪಿದರೆ 2 ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಮೃತರನ್ನು ರವಿ ಹಂಡಿ, ಲೇಖಾಶ್ರೀ ಹಂಡಿ, ಜೈವಿನ್ ಕುಮಾರ್ ಹಂಡಿ ಹಾಗೂ 2 ಮಕ್ಕಳಾದ ಶರಣ್ ಮತ್ತು ವರ್ಷ ಅಂತ ಗುರುತಿಸಲಾಗಿದೆ. ಮೃತರು ಬಾಗಲಕೋಟೆಯ ಕಾಂಗ್ರೆಸ್ ಮುಖಂಡ ಆನಂದ ಜಿಗಜಿಣಗಿಯವರ ಕುಟುಂಬದವರು ಎಂದು ತಿಳಿದುಬಂದಿದೆ. ಹುಬ್ಬಳ್ಳಿಯಿಂದ ಬಾಗಲಕೋಟೆಯತ್ತ ಹೊರಟಿದ್ದ ಕಾರು ಇದರಿಂದ ಬಂದ ಆಂಧ್ರ ಮೂಲದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಐಇಡಿ ಸ್ಫೋಟಕವನ್ನು ಬಾಂಬ್ ನಿಷ್ಕ್ರಿಯ ದಳ ನಿಷ್ಕ್ರಿಯಗೊಳಿಸಿದರು. ಜಮ್ಮು ಕಾಶ್ಮೀರದ ಪೂಂಚ್ ಹೈವೇನಲ್ಲಿ ಇರಿಸಿದ ಐಇಡಿ ಸ್ಫೋಟವನ್ನು ರಜೌರಿಯ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಜೀವಂತ ಬಾಂಬ್ ಅನ್ನು ರಜೌರಿಯ ಪೌಂಚ್ ಮಾರ್ಗವಾಗಿ ಕಲ್ಲಾರ್ ಬಳಿ ನಿಷ್ಕ್ರಿಯಗೊಳಿಸಿದ್ದಾರೆ. ರಾಜ್ಯ ಸರ್ಕಾರ ಪುನರ್ ರಚನೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಇಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಗೆ ಹೀನಾಯ ಸೋಲು ಸಂಭವಿಸಿದ ನಂತರ ರಾಜ್ಯ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದ್ದು ಅತೃಪ್ತರನ್ನು ಸಮಾಧಾನ ಪಡಿಸಲು ಉಭಯ ಪಕ್ಷಗಳಲ್ಲಿ ಸಚಿವ ಸ್ಥಾನ ತ್ಯಾಗದ ಪರ್ವ ನಡೆಯಲಿದೆ ಎನ್ನಲಾಗಿತ್ತು. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ತೆರೆ ಎಳೆಯುವಂತೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಪುನರ್ರಚನೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ನಮ್ಮಲ್ಲಿ 1 ಹಾಗೂ ಜೆಡಿಎಸ್ನಲ್ಲಿ 2 ಸ್ಥಾನ ಖಾಲಿವೆ. ಅದರಲ್ಲಿ ನಮ್ಮ ಸ್ಥಾನವನ್ನು ತುಂಬಲು ನಿರ್ಧಾರ ಮಾಡಿದ್ದೇವೆ. ಜೆಡಿಎಸ್ ಏನು ಮಾಡುತ್ತದೆ ಎಂದು ನಮಗೆ ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. ಭಾರತ ಶೀಘ್ರದಲ್ಲೇ ಸರ್ವಾಧಿಕಾರಿ ಆಡಳಿತಕ್ಕೆ ಒಳಪಡುವ ಸಾಧ್ಯತೆ ಇದೆ ಎಂದ ರಾಹುಲ್ ಗಾಂಧಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ 55ನೇ ಪುಣ್ಯಸ್ಮರಣೆಯ ಸಂದರ್ಭ ಗೌರವ ಸೂಚಿಸಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಭಾರತ ಶೀಘ್ರದಲ್ಲಿಯೇ ಸರ್ವಾಧಿಕಾರ ಆಡಳಿತಕ್ಕೆ ಒಳಪಡುವ ಸಾಧ್ಯತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತ ಸೇರಿದಂತೆ ಹಲವು ಪ್ರಜಾಪ್ರಭುತ್ವ ದೇಶಗಳು ಸರ್ವಾಧಿಕಾರ ಧೋರಣೆಯತ್ತ ವಾಲುವ ಸಾಧ್ಯತೆ ಹೆಚ್ಚಾಗಿದೆ. ಮುಂದೆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸಂಖ್ಯೆ ಕ್ಷೀಣಿಸಲಿವೆ ಎಂದು ಮಾರ್ಮಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಭೀಕರ ರಸ್ತೆ ಅಪಘಾತ, ಒಂದೇ ಕುಟುಂಬದ 5 ಸ್ಥಳದಲ್ಲೇ ಸಾವು. ವೇಗವಾಗಿ ಸಾಗುತ್ತಿದ್ದ ಆಂಬ್ಯುಲೆನ್ಸ್ ಕಾರಿಗೆ ಡಿಕ್ಕಿ ಹೊಡೆದು ಪರಿಣಾಮ ಪಶ್ಚಿಮ ಬಂಗಾಳ ಮೂಲದ 5 ಮೃತಪಟ್ಟಿದ್ದಾರೆ. ಈ ಅಪಘಾತ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಇಂದು ನಡೆದಿದೆ. ಅಪಘಾತದಲ್ಲಿ ಒಂದೇ ಕುಟುಂಬದ ದೀಪಂಕರ್, ಸ್ವಾಗತ್ ಚೌಧರಿ, ಸುಜಯ್, ಜಯಂತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಅನ್ನು ಚಾಲಕ ವೇಗವಾಗಿ ಓಡಿಸಿಕೊಂಡು ಬರುತ್ತಿದ್ದ. ಈ ವೇಳೆ ನಿಯಂತ್ರಣ ತಪ್ಪಿದ ಆಂಬ್ಯುಲೆನ್ಸ್ ರಸ್ತೆಯ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಪಕ್ಕದ ರಸ್ತೆಯಲ್ಲಿ ಬರುತ್ತಿದ್ದ ಕಾರಿಗೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದೆ. ಇದನ್ನು ಕಾರು ಚಾಲಕ ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಆತನಿಗೆ ತಪ್ಪಿಸಿಕೊಳ್ಳಲು
ಯಾವುದೇ ಅವಕಾಶ ಇರಲಿಲ್ಲ. ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನಲ್ಲಿ ಇದ್ದವರೆಲ್ಲ ಮೃತಪಟ್ಟಿದ್ದಾರೆ. ನಿನ್ನೆ ಕುಟುಂಬದವರೆಲ್ಲ ಹೊರಗೆ ತೆರಳಿದ್ದು ವಿವಿಧೆಡೆ ಸುತ್ತಾಡಿ ರಾತ್ರಿ ರೆಸ್ಟೋರೆಂಟ್ನಲ್ಲಿ ಊಟ ಮುಗಿಸಿಕೊಂಡು ತಡರಾತ್ರಿ 12:30 ಸುಮಾರಿನಲ್ಲಿ ಮನೆಗೆ ತೆರಳುತ್ತಿದ್ದರು. ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಬರುತ್ತಿದ್ದಂತೆ ಬೆಂಗಳೂರು ಕಡೆಯಿಂದ ಅತಿ ವೇಗವಾಗಿ ಮುನ್ನುಗ್ಗಿ ಬಂದ ಆಂಬ್ಯುಲೆನ್ಸ್ ವಾಹನ ರಸ್ತೆ ಡಿವೈಡರ್ಗೆ ದಾಟಿ ಪಕ್ಕದ ರಸ್ತೆಗೆ ಹಾರಿ ಇವರ ಕಾರಿಗೆ ಡಿಕ್ಕಿ ಹೊಡೆದಿದೆ. ಸಿಗ್ನಲ್ಸ್ ಇದ್ದರೂ ನೋ ಯೂಸ್, ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರಿಗೆ ಕಿರಿಕಿರಿ. ಚಿಕ್ಕೋಡಿಯ ನಿಪ್ಪಾಣಿಯ ಬಸ್ ನಿಲ್ದಾಣದ ಬಳಿ ಇರುವ ಸಂಭಾಜಿ ರಾಜ ಸರ್ಕಲ್ನಲ್ಲಿ ಪ್ರತಿನಿತ್ಯ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ. ಈ ವೃತ್ತದಲ್ಲಿ 4 ಕಡೆ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದರೂ ಪ್ರಯೋಜನವಿಲ್ಲ ಎನ್ನುತ್ತಾರೆ ಇಲ್ಲಿನ ಜನ. ಸಿಗ್ನಲ್ ಪ್ರಯೋಜನಕ್ಕೆ ಬಾರದ ಕಾರಣ ರಸ್ತೆ ದಾಟೋಕ್ಕೆ ಜನ ಹರಸಾಹಸ ಪಡಬೇಕಾಗಿದೆ. ಕೆಲವರು ರಸ್ತೆ ಅಕ್ಕಪಕ್ಕ ಇರಬೇಕಂದ್ರೆ ಅಲ್ಲಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಇದರಿಂದಾಗಿಯೂ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಎಂಬ ದೂರುಗಳು ಸಹಜ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಪ್ರಾರಂಭದಲ್ಲಿ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿ 100 ಹೆಚ್ಚು ಮರಗಳು ನೆಲಕ್ಕುರುಳಿದವು. ವಿಜಯನಗರಕ್ಕೆ ತೆರಳಿದ ಅವರು ರಸ್ತೆ ಬಳಿ ನೆಲಕ್ಕುರುಳಿದ ಮರಗಳನ್ನು ವೀಕ್ಷಿಸಿದರು. ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಆಗುತ್ತಿರುವ ಸಮಸ್ಯೆ ಆಲಿಸಿದರು. ನೆಲಕ್ಕುರುಳಿದ ರೆಂಬೆಗಳನ್ನು ಕೂಡಲೇ ತೆರವು ಮಾಡುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿದರು. ಜೊತೆಗೆ ಮಳೆಯಿಂದಾಗಿ ವಿದ್ಯುತ್ ಲೈನ್ ಕಡಿತಗೊಂಡಿದ್ದು ಕೂಡಲೇ ಸರಿಪಡಿಸುವಂತೆ ಬೆಸ್ಕಾಂ ಸಿಬ್ಬಂದಿಗೆ ಸೂಚಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಳೆದ 2 ದಿನಗಳಿಂದ ನಗರದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು 500 ಹೆಚ್ಚು ಮರಗಳು ಹಾನಿಯಾಗಿವೆ. 100 ಹೆಚ್ಚು ಮರಗಳು ನೆಲಕ್ಕುರುಳಿವೆ. ರಾಜ್ಯದ ಕೆಲವೆಡೆ 120 mm ಅಧಿಕ ಮಳೆಯಾಗಿದೆ. ಬಿರುಗಾಳಿ ಇದ್ದ ಕಾರಣ ಹೆಚ್ಚು ಮರ ನೆಲಕ್ಕುರುಳಿವೆ. ಮರಗಳು ತೆರವು, ವಿದ್ಯುತ್ ಲೈನ್ ಸರಿಪಡಿಸುವುದು ಸೇರಿ ಇತರೆ ಮಳೆ ಹಾನಿ ಸರಿಪಡಿಸಲು ಬಿಬಿಎಂಪಿ, ಬೆಸ್ಕಾಂ ಸೇರಿ ಇತರೆ ಇಲಾಖೆಗಳ 61 ತಂಡಗಳ ಕೆಲಸ ಮಾಡುತ್ತಿವೆ. ಜೊತೆಗೆ ಬಿಬಿಎಂಪಿ ಸಹಾಯವಾಣಿ ಸಹಿತ ಇರುವುದರಿಂದ ಸಮಸ್ಯೆಗಳು ಕೂಡಲೇ ತಿಳಿದು ಬರುತ್ತಿವೆ ಎಂದರು. ಕೆಲವೇ ದಿನಗಳಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಲಿದೆ. ಅದಕ್ಕೂ ಈಗಾಗಲೇ ಬಿಬಿಎಂಪಿ ಸಿದ್ಧವಾಗಿದೆ. 1 ಪೂರ್ವಭಾವಿಯಾಗಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವ ಸಂಬಂಧ ಅಧಿಕಾರಿಗಳ ಸಭೆ ಕರೆದು ಸೂಚನೆ ನೀಡಿದ್ದೆ. ಹೀಗಾಗಿ ಮಳೆಯಾದರೂ ತಗ್ಗು ಪ್ರದೇಶದಲ್ಲಿ ಪ್ರವಾಹದಂತಹ ಪರಿಸ್ಥಿತಿ ಎದುರಾಗಿಲ್ಲ ಎಂದರು. ಮರ ಬಿದ್ದಾಗ ಹೆಚ್ಚಾಗಿ ಸಮಸ್ಯೆ ಆಗುವುದು ಕೇಬಲ್ಗಳು ಕಡಿತವಾಗುವುದು. ಇನ್ನು 2 ಎಲ್ಲಾ ಕೇಬಲ್ ಲೈನ್ಗಳನ್ನು ನೆಲದಡಿ ಎಳೆಯುವ ಯೋಜನೆ ಕೈಗೆತ್ತಿಕೊಳ್ಳಲಿದ್ದೇವೆ ಎಂದರು. ಬಳಿಕ ಮಲ್ಲೇಶ್ವರದ ಸಂಪಿಗೆ ರಸ್ತೆಯುದ್ದಕ್ಕೂ ನೆಲಕ್ಕುರುಳಿದ ಮರಗಳನ್ನು ಪರಿಶೀಲನೆ ನಡೆಸಿ ಸ್ಥಳೀಯ ಸಮಸ್ಯೆ ಕೂಡ ಆಲಿಸಿದರು. ಪರಿಶೀಲನೆ ವೇಳೆ ಮೇಯರ್ ಗಂಗಾಂಬಿಕಾ, ಆಯುಕ್ತ ಮಂಜುನಾಥ್ ಪ್ರಸಾದ್, ಶಾಸಕ ಎಂ ಕೃಷ್ಣಪ್ಪ, ಸಂಬಂಧಪಟ್ಟ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೇಂದ್ರದಲ್ಲಿ ಸಚಿವನಾಗುವ ಆಸೆ ಇಲ್ಲ ಎಂದು ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿದರು. ಬಿಎಸ್ ಯಡಿಯೂರಪ್ಪ ಭೇಟಿ ಬಳಿಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಅಭ್ಯರ್ಥಿ ಲೋಕಸಭೆ ಚುನಾವಣೆ ಫಲಿತಾಂಶ ಬಳಿಕ ಬಿಎಸ್ವೈ ಭೇಟಿ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಎಸ್ವೈ ಅವರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ದಾಖಲೆ ಮಾಡಿದ್ದೇವೆ. ಕೇಂದ್ರದಲ್ಲಿ 2 ಬಾರಿಗೆ ಸರ್ಕಾರ ರಚಿಸಿದ್ದೇವೆ. ರಾಜ್ಯದಲ್ಲಿಯೇ ಅತಿ ಕಡಿಮೆ ಮತಗಳ ಅಂತರದಿಂದ ಗೆದ್ದಿರುವವನು ನಾನು. ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿತ್ತು. ಜೊತೆಗೆ ಕಡಿಮೆ ಅಂತರದಲ್ಲಿ ಗೆಲ್ಲುತ್ತೇನೆ ಅಂತ ಅಂದುಕೊಂಡಿದ್ದೆ. ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಚಾರ, ನಂಜನಗೂಡು ಉಪಚುನಾವಣೆ ಸೋಲಿನ ಸೇಡನ್ನ ನಾನು ಹೇಳ್ತಾ ಇದ್ದೇನೆ. ನನಗೆ ಮುಖ್ಯವಾಗಿ ಪ್ರಸ್ತಾಪ ಮಾಡಿದೆ, ಅದಾಗಿದೆ ಚುನಾವಣೆ ಸಭೆ. ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕು. ಏಕೆಂದರೆ ಇದಕ್ಕೆ ಸ್ಥಿರ ಸರ್ಕಾರ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಈ ಸಾರ ಕೂಡ ಬರಬೇಕು ಅನ್ನೋದು ನಮಗೆ. ನಾವು 300 ಸ್ಥಾನಗಳನ್ನು ಗಳಿಸ್ತೇವೆ ಏನಂತ ವಿಶ್ವಾಸ ಇತ್ತು. ಎರಡನೇದು, ನಾವು ರಾಜ್ಯದಲ್ಲೂ ಕೂಡ 28 ಮೇಲೆ ಗೆಲ್ಲಬೇಕು ಅನ್ನೋದು ನಮ್ಮ ಅಧ್ಯಕ್ಷರದ್ದು ಕೂಡ ಅಧ್ಯಕ್ಷ ನಮ್ಮದು ಇತ್ತು. ಅದು ಎರಡೂ ಆಗಿದೆ. ಇದನ್ನು ಬಿಟ್ಟು ನಾನೇನು ಮಾತಾಡಿದ್ದಿಲ್ಲ. ಮಾಜಿ ಪ್ರಧಾನಿ ಪಂಡಿತ ಜವಾಹರಲಾಲ್ ನೆಹರು ಅವರ ಪುಣ್ಯ ದಿನವನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಅವರ ಪುಣ್ಯ ದಿನವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಲತಾ ರಾಠೋಡ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. 55 ವರ್ಷದ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಅಲಹಾಬಾದಿನಲ್ಲಿ ಜನಿಸಿ ವಿದ್ಯಾಭ್ಯಾಸವನ್ನು ಟ್ರಿನಿಟಿ ಕಾಲೇಜ್ ಕ್ಯಾಂಬ್ರಿಡ್ಜ್ನಲ್ಲಿ ಮುಗಿಸಿ ಅವರು ಮಹಾತ್ಮ ಗಾಂಧಿಯವರ
ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಭಾಗಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿ ಸಾಕಷ್ಟು ಸಲ ಅವರಿಗೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಭಾಳಷ್ಟು ಹೋರಾಟ ಮಾಡಿ ಸ್ವಾತಂತ್ರ್ಯ ಸಿಗುವವರೆಗೂ ಮಹಾತ್ಮ ಗಾಂಧಿಯವರ ಜೊತೆ ಸ್ವಾತಂತ್ರ್ಯ ಸಿಗುವಲ್ಲಿ ಅವರು ಕೂಡ ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ವಾತಂತ್ರ್ಯ ನಂತರ ಅವರು ಭಾರತದ ಮೊಟ್ಟ ಮೊದಲನೇ ಪ್ರಧಾನಿಯಾಗಿ ಅಧಿಕಾರ ಪದಗ್ರಹಣ ಮಾಡಿದರು. ಅವರು ಪ್ರಧಾನಿಯಾಗಿ ಅವರು 1964ರವರೆಗೆ ಅವರು ಪ್ರಧಾನಮಂತ್ರಿಯಾಗಿ ಈ ಭಾರತ ದೇಶದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಇಂಥ ಒಬ್ಬ ಧೀಮಂತ ನಾಯಕರ ಪುಣ್ಯದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರಿಗೆ ಪಂಡಿತ್ ಎಂಬ ಹೆಸರು ಬಂದಿದ್ದು ಅವರು ಕಾಶ್ಮೀರಿ ಪಂಡಿತ್ ಕುಟುಂಬದಿಂದ ಬಂದ ಕಾರಣ ಅವರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ನಾವು ಕರಿತೇವೆ ಮತ್ತು ಅವರಿಗೆ ಚಾಚಾ ನೈ. ಜಿಲ್ಲಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಡೆದ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಅನಾಥ ಮಕ್ಕಳು ಅಂಧ ಬಾಲಕರ ವಸತಿ ನಿಲಯಗಳ ಅಡಿಗೆಯವರು ಕಾವಲುಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಬಡ್ತಿ ನೀಡಬೇಕು, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಲಂಚ ಕೊಟ್ಟು ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಭೀಮಶೆಟ್ಟಿ ಎಂಪಳ್ಳಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಚಂದ್ರಪ್ಪ ಪೂಜಾರಿ, ರೇಣುಕಾ ಸಂಗೊಳ್ಳಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬದಲಾವಣೆ ಮಾಡೋದು, ಸ್ಯಾಲ್ರಿ ಕೇಳಿದ್ರೆ ಬದಲಾವಣೆ ಮಾಡೋದು ಅನಿಸೋದು. ಹೀಗಾಗಿ ಅವ್ರಿಗೂ ಕೂಡ ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಿಗೆ ಹೊರಗುತ್ತಿಗೆ ನೌಕರನ್ನು ಅವ್ರಿಗೂ ಸರ್ಕಾರದ ಆದೇಶದಂತೆ ಕನಿಷ್ಠ ವೇತನ ಕೊಡಬೇಕಂತ ಒಂದು ಬೇಡಿಕೆ ಇದೆ. ಎರಡನೇದಾಗಿ ಇವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಲವಾರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಅಲ್ಲಿ ಇದೇನು ತತ್ತಿ ಬಿಲ್ ಸರಬರಾಜು, ತತ್ತಿ ಏನು ಸರಬರಾಜು ಮಾಡ್ಯಾರ ಅದು ಅಂಗನವಾಡಿ ವರ್ಕರ್ ಹಾಕ್ಯಾರ. ಇವರು ಅದು ಬಿಲ್ಲೇ ಪಾವತಿ ಮಾಡ್ತಿಲ್ಲ. ಕೆಲವೊಂದು ಕಡೆ 2 ತಿಂಗಳು 3 ತಿಂಗಳು ಪಾವತಿ ಮಾಡಿದ್ರೂ ಕೂಡ ಅವ್ರಿಗೆ ಆ ದುಡ್ಡು ಕೊಡ್ತಾ ಇಲ್ಲ. ಅದ್ರಾಗ ಅರ್ಧ ದುಡ್ಡು ಇವರೇ ತಿನ್ನಕ್ಕೆ ಶುರು ಮಾಡ್ಯಾರ, ಇಲಾಖೆಯವರೇ ತಿಂತ ಇದ್ದಾರೆ. ಹೀಗಾಗಿ ಒಂದು ಕಡೆ ಅದು ಆದರೆ ಒಂದು ಕಡೆ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆಯರ ಹುದ್ದೆಗೆ ಕಳೆದ 6 ತಿಂಗಳಿಂದ ನೇಮಕಾತಿ ಆಗ್ಯದ. ಆ ನೇಮಕಾತಿ ಆಗ್ಯದ ಅದು ಯಾರು ದುಡ್ಡು ಕೊಡ್ತಾರೆ, 45,000 ಅವರಿಗೆಲ್ಲ ಈಗಾಗಲೇ ಸರ್ಕಾರದ ಆದೇಶ ಕೊಟ್ಟಾರ ಅವ್ರಿಗೆ, ಮತ್ತು ಯಾರು ದುಡ್ಡು ಕೊಟ್ಟಿಲ್ಲ ಇನ್ನೂ ಕೂಡ ಆದೇಶಕ್ಕೆ ತಡೆ ಹಿಡಿದಾರೆ. ಅದು ಏನು ನೇಪ ಹೇಳ್ತಾರೆ, ಅದು ಹಂಗದ ಹಿಂಗದ, ಅದು ಕಾಸ್ಟ್ ಸರಿ ಇಲ್ಲ, ಅವ್ರದ್ದು ಪ್ರಮಾಣ ಪತ್ರ ಸರಿ ಇಲ್ಲ ಅಂಥೇಳಿ ಡಿಲೇ ಮಾಡ್ತಾರೆ. ದುಡ್ಡು ಕೊಟ್ಟರೆ ಯಾವುದೇ ಡಿಲೇ ಮಾಡಲ್ಲ. ಹೀಗಾಗಿ ಆ ನೇಮಕಾತಿಯಲ್ಲಿ ಅತ್ಯಂತ ಕಡುಬಡವರಾದ ಹಾವನೂರು ಅಂಗನವಾಡಿ ಕಾರ್ಯಕರ್ತೆ ಆ ಹುಡುಗಿದ ಒಬ್ಬಕ್ಕಿದ್ದಾಳ, ಚಂದನ್ ಕೇರದ ಒಬ್ಬ ಹುಡುಗಿ, ಇವರಿಬ್ಬರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಅನ್ಯಾಯ ಮಾಡಿ ಅವ್ರಿಗೆ ಕೊಡ್ತಾನೆ ಇಲ್ಲ, ದುಡ್ಡು ಕೊಡತಾನೆ ಕೊಡಬಾರ್ದಂತ ಅವ್ರು ಜಿದ್ದಿ ಮಾಡ್ಲತ್ತಾರೆ. ಅದಕ್ಕಾಗಿ ನಾವು ಈಗ ನೇಮಕಾತಿ ಆಗಿದ್ದು 6 ತಿಂಗಳಾಯಿತು, ಅವ್ರಿಗೆ ಕೂಡಲೇ ಆದೇಶ ಕೊಡಬೇಕು. ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಆದೇಶ ಕನಿಷ್ಠ ವೇತನ ಕೊಡಬೇಕಂಥೇಳಿ ಒತ್ತಾಯ ಮಾಡಿ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ಈ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಒಪ್ಪುವರೆಗೂ ಕೂಡ ಇಲ್ಲೇ ಇಲಾಖೆ ಎದುರಿಗೆ ನಾವು ಆಮೇಲೆ ಧರಣಿ ಸತ್ಯಾಗ್ರಹ ಮುಂದುವರಿಸಬೇಕಂತ ತೀರ್ಮಾನ ಮಾಡಿವೆ. ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ BSY ಭೇಟಿಯಾದ ಡಾಕ್ಟರ್ ಅವಿನಾಶ್ ಜಾಧವ್. ವಿಧಾನಸೌಧದಲ್ಲಿ ನೂತನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ BSY ಭೇಟಿಯಾಗಿ ಆಶೀರ್ವಾದ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರ್, ಬಾಬುರಾವ್ ಚಿಂಚನಶೆಟ್ಟಿ ತಮ್ಮ ಚುನಾವಣೆ ಗೆದ್ದ ಬಳಿಕ ಹಿಂಗಾತ್ರಿ ಯಾರು ಕೂಡ ಮತ ಹಾಕಿಲ್ಲ, ಇನ್ನಿತ್ತರೆ ಜಾತಿಯ ಮತಗಳು ನಮಗೆ ಬಂದಿವೆ ಅಂತ ಮಾತನಾಡಿದ್ರೆ ಸರ್, ನಮ್ಮ ಚುನಾವಣೆಯಲ್ಲಿ ಎಲ್ಲರೂ ಮತ ಹಾಕಿದ್ದಾರೆ. ಎಲ್ಲ ಜಾತಿ ಎಲ್ಲರೂ ಮತ ಹಾಕಿದ್ದಾರೆ. ಯಾಕಂದ್ರೆ ಅಭಿವೃದ್ಧಿಗೋಸ್ಕರ ಇತ್ತು ಇಲ್ಲಿ, ದೇಶಕ್ಕಾಗಿ ಹೆಂಗೆ ಮೋದಿಜಿಯವರು ಮಾಡಿದ್ರು ಅಭಿವೃದ್ಧಿ ಕೆಲಸ, ಇದಕ್ಕೂ ಇದು ರಾಜ್ಯಕ್ಕಾಗಿ ಈ ಚುನಾವಣೆ ಬಂದಿತ್ತು. ಅದಕ್ಕೆ ಎಲ್ಲ ಜಾತಿಯವರು ಹಾಕಿದ್ದಾರೆ, ಬರೀ ಜಾತಿಯ ಸ್ಪೆಸಿಫಿಕ್ ಯಾವ ಜಾತಿ ಆ ಥರ ಇಲ್ಲ.